ಬಾಪ ಏ ಕೊಡಿಸ್ತು ಪುಣ್ಯಾತ್ಮ ಬಾ. ಎಲ್ರಿಗೂ ನಮಸ್ಕಾರ. ಸೆನ್ಸಾರ್ಗೆ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ, ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ, ಅದಕ್ಕೆ ನಿಂತೇ ಇರ್ತೀವಿ. ಭೀಮಾ ಬಗ್ಗೆ ಹೇಳಬೇಕು ಅಂದರೆ, ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು 1000 ಆನೆಗಳ ಶಕ್ತಿ ಇರುವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ. ಸೊ ಸಲಗ ಒಂದು ಶಕ್ತಿ ಆಗಿದ್ದರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ. ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ, ನಾವು ಯಾವಾಗಲೂ ಚರಣರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ, ಯಾಕಂದರೆ ಫಸ್ಟ್ ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ, ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ. ಮತ್ತು ಚರಣ್ ಅವ್ರದ್ದು ಅದೊಂದು ಇದು ಚೆನ್ನಾಗಿ ಹಿಡ್ತಾ ಇದೆ, ಯಾಕಂದರೆ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು, ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯವ್ರ ಬಗ್ಗೆ ಹೇಳಬೇಕು ಅಂದರೆ, ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು. ಎರಡೇ ಸಿನಿಮಾ ಬಂದಿದ್ದು, ರಾಬರ್ಟು ಪೊಗರು ಬಂದಿತ್ತು, ತದನಂತರ ಬಂದಿದ್ದು ಸಲಗ. ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು. ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ, ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದರೆ, ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಅವನು. ಯಾಕಂದರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು, ಬಟ್ ಸೂರಿಗೆ ನಿರ್ದೇಶಕರ ಹತ್ರ ಕತೆ ಹೇಳೋಕ್ಕೂ ಬರ್ತಿರ್ಲಿಲ್ಲ. ಏ ನನ್ನ ಹತ್ರ ಏನೋ ಇದೆ, ನಾನೇನೋ ಮಾಡ್ತೀನಿ ಅಂತ ಇದ್ರು. ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ಥರದ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ಥರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲರನ್ನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು, ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ, ಅದು ನಿಜಕ್ಕೂ ಖುಷಿಯಾಗುತ್ತೆ. ಮತ್ತು ನಾನು ಇವರ ಆಸ್ಥಾನ ಬರಹಗಾರ, ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟಲ್ಲದೆ ಇವ್ರದ್ದು ಪಾತ್ರ ಇದೆ. ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆ ಥರ ನನಗೆ ಒಂದು ಚೌಕಟ್ಟು ಹಾಕ್ಕೊಟ್ರು. ಸೊ ಥ್ಯಾಂಕ್ ಯು. ಮತ್ತು ಸರ್ ಎಲ್ಲ ಸೇರಿ ಕೊಟ್ಬಿಡ್ತಾರಲ್ಲಿ ಎಲ್ಲ ಸೇರಿ. ನೀವು ಹಳೆ ರೇಷನ್ ಕಾರ್ಡ್ ತೊಗೊಂಡೋದಾಗ ಅಕ್ಕಿ ಸಕ್ಕರೆ ಗೋಧಿ ಮೂರೇ ಕೊಡ್ತಾ ಇದ್ದಿದ್ದು. ಸೊ ಹಂಗೆ ಮತ್ತೆ ಯಾವಾಗಲೂ ಖುಷಿಯಾಗೋದೇನು ಅಂದರೆ ಸರ್, ಆಲೋಚನೆ ಕಥೆಯಾಗಿದ್ದಾಗ ಆ ಕತೆಗಿಂತ ಅನುಭವಗಳು ಕತೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು. ಮತ್ತು ಚರಣ್ ಸರ್ ಹೇಳ್ದಂಗೆ ಇದು ತುಂಬ ಒಳ್ಳೆ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ. ಯಾವಾಗಲೂ ಅದು ನಾವು ಬರೆಯೋವಾಗ ಮತ್ತು ವಿಜಯ್ ಮನೆ ಗೊತ್ತಿಲ್ಲ, ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ. ಎನಿ ಟೈಮ್ ಅವ್ರ ಮನೆ ಅಡುಗೆಯವರು ಮತ್ತು ಮೇಡಮ್ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇರಲಿಲ್ಲ ಅಂತಾರಲ್ಲ, ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತು ಬಂದವ್ರನ್ನೆಲ್ಲರನ್ನೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯಲ್ಲಿ ಅದೊಂದು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು. ಅವ್ರ ಮೈಂಡಲ್ಲಿ ಏನೂ ಓಡಲ್ಲ, ಸಿನಿಮಾ ಸಿನಿಮಾ ಸಿನಿಮಾ. ಸೊ ಇವತ್ತೊಂದು ಭೀಮಾ 9ನೇ ತಾರೀಕು ನಿಂತಿದೆ, ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ, ಏಕೆಂದರೆ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ, ಬರೀ ಕನ್ನಡ ಚಿತ್ರರಂಗ ಅಂತಲ್ಲ, ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ, ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ. ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು, ಅದು ಬೇಕ್ರಿ ಫುಡ್ ಎನಿ ಟೈಮ್ ಬ್ರೆಡ್ಡು ಬೇಕಾಗುತ್ತೆ ಹಾಲು ಬೇಕಾಗುತ್ತೆ. ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದ್ದೀವಿ. ಭೀಮಾ ಅಂತೂ ಮನರಂಜನೆ ಜೊತೆ ಒಂದು ಮುದ್ದಾದ ಕತೆ ಇದೆ. ಸೊ ಎಲ್ಲರೂ ನೋಡಿ ಆರೈಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ಥ್ಯಾಂಕ್ಸ್.